ಚೆನ್ನಾಗಿದ್ಯಾ? ವಾವ್ ಇದ್ಯಾ? ವಾವ್ ಹಾಕಿ ಪೌಡರ್ ಹಾಕಿ. ಆದ್ವಿಕ್ ನಂಗೆ ಪೌಡರ್ ಹಚ್ತಾ ಇದ್ದಾರೆ ಆಯ್ತಾ? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿ ಕಾಣಿಸ್ತಿದ್ದೀನ ನಿಮಗೆ? ಹಚ್ಚಿ ಇನ್ನೊಂದು ಸ್ವಲ್ಪ ಹಚ್ಚಿ ನಂಗೆ ಬೌಡು. ಅಲ್ಲಿ ಹಾಯ್ ಹೇಳಿ, ಹಾಯ್ ಹೇಳಿ, ಅಲ್ಲಿ ಹಾಯ್ ಹೇಳಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮಗು ಹಚ್ತಾ ಇರೋ ಪೌಡ್ರು ಮಮ್ಮ ಹತ್ತದು. ನಾನು ಫಸ್ಟ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೇ. ಮಗು ಇದ್ದಾವಾಗಿಂದ ಯೂಸ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಮಮ್ಮ ಅವ್ರ ಪ್ರಾಡಕ್ಟ್ಸ್ ಎಲ್ಲ ಆರ್ಗ್ಯಾನಿಕ್ ಇರೋದ್ರಿಂದ ಸೇಫ್, ಕ್ಲಿನಿಕಲಿ ಟೆಸ್ಟೆಡ್, ಪ್ಯಾರಬಿನ್ಸ್ ಫ್ರೀ ಅಂತೆಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದಲ್ಲೇ ನಾನು ಬೇರೆ ಹಿಮಾಲಯ ಬೇಬಿ ಪೌಡರ್ ಕೂಡ ಯೂಸ್ ಮಾಡ್ತೀನಿ, ಯಾಕಂದ್ರೆ ನಮಗೆ ಮಮ್ಮ ಅವ್ರ ಆನ್ಲೈನ್ ಅಲ್ಲಿ ಮಾತ್ರ ಸಿಗುತ್ತೆ, ನಂಗೆ ಇಲ್ಲಿ ಶಾಪ್ ಅಲ್ಲಿ ಎಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಅರ್ಜೆಂಟಿಗೆ ಎಲ್ಲಾದ್ರೂ ಸಡನ್ಲಿ ಬೇಕು ಅಂದ್ರೆ ಬೇರೆನೂ ಯಾವ್ದಾದ್ರು ಯೂಸ್ ಮಾಡ್ಬೇಕಲ್ವಾ, ಅವನಿಗೆ ಸೆಟ್ ಆಗ್ಬೇಕಲ್ವ, ಅದಕ್ಕೋಸ್ಕರ ಹಿಮಾಲಯ ಬೇಬಿ ಪೌಡರ್ ಕೂಡ ಯೂಸ್ ಮಾಡ್ತೀನಿ. ಇದು ಕೂಡ ಚೆನ್ನಾಗಿದೆ. ಹಾಗೆ ಶಾಂಪು ಬಂದ್ಬಿಟ್ಟು ಹಿಮಾಲಯ ಬೇಬಿ ಶಾಂಪು. ನಾನು ಶಾಂಪು ಮೊದಲು ಬಾಡಿ ವಾಶ್ ಯೂಸ್ ಮಾಡ್ತಾ ಇದ್ದೆ ಮಮ್ಮ ಅರ್ತಿದ್ದು. ಇವಾಗ ಕೆಲವೊಂದ್ಸಲ ಅದೇ ನಂಗೆ ಆರ್ಡರ್ ಹಾಕ್ಬೇಕಾಗತ್ತಲ್ಲ ಮಮ್ಮ ಅರ್ತಿದ್ದು ಅಂದ್ಬಿಟ್ಟು ಹಿಮಾಲಯ ಬಾಡಿ ವಾಶ್ ಕೂಡ ಯೂಸ್ ಮಾಡಿದೆ. ಇವಾಗ ಹಿಮಾಲಯ ಸೋಪ್ ಕೂಡ ಟ್ರೈ ಮಾಡಿದ್ದೀನಿ ಅವನಿಗೆ. ಆಯ್ತಲ್ಲ, 1 ಇಯರ್ 6 ಮಂತ್ಸ್ ಆಗ್ತಾ ಬಂತು ಅವನಿಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಇರಲಿ ಅಂತ ಸೋಪ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಹಿಮಾಲಯ ಬೇಬಿ ಸೋಪು, ಹಿಮಾಲಯ ಶಾಂಪು, ಹಿಮಾಲಯ ಶಾಂಪು ಜೊತೆ ಒಂದು ಬೇಬಿ ಸೋಪ್ ಕೂಡ ಫ್ರೀ ಇದೆ. ಹಾಗೆ ನಿಂದ ಓ ಅವನದಂತೆ ಬೇಬಿ ಶಾಂಪು ಮತ್ತು ಬಾಡಿ ವಾಶ್ ಇದರಲ್ಲಿ ಬೆನಿಫಿಟ್ ಏನಂದರೆ, ಒಂದು ಶಾಂಪು ಇರೋದ್ರಿಂದ ಯೂಸ್ ಮಾಡೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ, ಅಂದರೆ ರಫ್ ಅಂತ ಅನಿಸೋದಿಲ್ಲ. ಇನ್ನೊಂದೇನಂದರೆ ಅವನಿಗೆ ಕಣ್ಣಲ್ಲಿ ನೀರು ಬರೋದಿಲ್ಲ ಸ್ನಾನ ಮಾಡುವಾಗ, ಕಣ್ಣು ಉರಿಯೋದಿಲ್ಲ. ಅದಕ್ಕೋಸ್ಕರ ಶಾಂಪು ಅಥವಾ ಬಾಡಿ ವಾಶ್ ಬೆಸ್ಟ್. ಇಲ್ಲಾಂದರೆ ಸೋಪ್ ಹಾಕಿದರೆ, ಅಂದರೆ ಸೋಪ್ ತಲೆಗೆ ಹಾಕಿದರೆ ಕಣ್ಣಿಗೆ ತಾಗಿ ಕಣ್ಣು ಉರಿ ಬರುತ್ತೆ, ಮಕ್ಕಳು ಅಳ್ತಾರೆ. ಅದಕ್ಕೋಸ್ಕರ ಅಲ್ಲ. ಚೆನ್ನಾಗಿದೆಯಾ ಪೌಡ್ರು? ಪೌಡರ್ ಹಾಕಿ ಚೆನ್ನಾಗಿದೆ. ಮಗುಗೆ ಯೂಸ್ ಮಾಡ್ತಾ ಇರುವಂತ ಬಾಡಿ ಲೋಷನ್ ಬಂದ್ಬಿಟ್ಟು ಮಮ ಅರ್ತ್. ಇದು ಕಂಟೈನ್ಸ್ ಶಿಯಾ ಬಟರ್ ಅಂಡ್ ಜೊಜೊಬಾ ಆಯಿಲ್. ತುಂಬಾ ಚೆನ್ನಾಗಿದೆ. ಇದು ಕೂಡ ಆರ್ಗ್ಯಾನಿಕ್ ಆಗಿರೋದ್ರಿಂದ ತುಂಬಾ ಮಗುಗೆ, ತುಂಬಾ ಸ್ಕಿನ್ನಿಗೆ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಇಂದಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ನಾನು ಬಾಡಿ ಲೋಷನ್ ಹಿಮಾಲಯದ ಯಾವುದು ಹಾಕಲಿಲ್ಲ. ಒಂದ್ಸಲ ಏನು ಒಂದಿನ ಹಾಕಿದ್ದೆ, ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಮಮ ಅರ್ತಿದೆ ಯೂಸ್ ಮಾಡ್ತಾ ಇದ್ದೀನಿ. ಯಾವುದು ಚೇಂಜಸ್ ಮಾಡಲಿಲ್ಲ ಇದರಲ್ಲಿ. ನೋಡ್ಬೇಕು ಇವಾಗ ನಿದ್ದೆ ಮಾಡ್ತಾನ ಅಥವಾ ನಿದ್ದೆ ಮಾಡೋ ಥರ ಇಲ್ಲ. ಇವನಿಗೆ ಬೇಗ ಊಟ ಮಾಡಿಸ್ಬೇಕು, 12:30 ಊಟ ಮಾಡಿಸ್ತೀನಿ ಇವತ್ತು. ಸೊ ಮಧ್ಯಾಹ್ನ ಊಟಕ್ಕೆ ಬಾಯ್ಲ್ ರೈಸ್, ಹಾಗೆ ಎಗ್ ಕರಿ ಮತ್ತು ಚಿಕನ್ ಕೀಮಾ. ಅದಿಗೆ ಡಯಟ್ ಆಗಿರೋದ್ರಿಂದ ಡೈಲಿ ಚಿಕನ್ ಬ್ರೆಸ್ಟ್, ಚಿಕನ್ ಕೀಮಾ ಈ ಥರ ತಿಂತ ಇರ್ತಾರೆ. 300 ಗ್ರಾಮ್ ಚಿಕನ್ ಕೀಮಾ ಮಾಡ್ತೀವಿ. 300 ಗ್ರಾಮ್ ಚಿಕನಲ್ಲಿ 90 ಗ್ರಾಮ್ ಪ್ರೋಟೀನ್ ಇರುತ್ತೆ. ಹಾಗೆ ಬೇರೆ ಎಗ್ಗದೆಲ್ಲ ತಿಂತಾರೆ, ಪ್ರೋಟೀನ್ ಜಾಸ್ತಿ ತೊಗೊಳ್ತಾರೆ ಇನ್ನು. ಸೊ ಹೇಗೆ ಮಾಡೋದಂತ ತೋರಿಸ್ತೀನಿ, ಸಿಂಪಲಾಗಿ ಮಾಡ್ತೀವಿ ಡಯಟ್ಗೋಸ್ಕರ. ಸೊ ಓಕೆ, ಪಾತ್ರೆ ಬಿಸಿಯಾದ ನಂತರ ಫಸ್ಟ್ 1 ಚಮಚ ತುಪ್ಪ ಹಾಕಿಬಿಟ್ಟು ಆಮೇಲೆ ಕರಿಬೇವಿನ ಎಲೆ ಹಾಕಿದ್ದೀನಿ. ಅದಾದ ನಂತರ ನೆಕ್ಸ್ಟು ಚಿಕನ್ ಹಾಕಿಬಿಟ್ಟು ತಳ ಹಿಡ್ಕೊಳ್ಬಾರ್ದು, ಸೊ ಕೈ ಹಾಕ್ತಾ ಇರಬೇಕು ಈ ರೀತಿಯಾಗಿ. ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತೀನಿ, ಒಂದು 1/2 ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ, ಹಾಗೆ 1 1/2 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಉಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕೊಳ್ಳಬೇಕು. ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನು ಬೇಗನೆ ಮಾಡ್ಕೊಳ್ಬಹುದು, ಒಂದು 5-10 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡುತ್ತೆ. ಸೊ ಈಸಿ ಅನ್ಸುತ್ತೆ ನಮಗೆ ಇದು. ಇವಾಗೆಲ್ಲಾನು ಹಾಕಿ ಆಯಿತು. ಸ್ವಲ್ಪ ಹೊತ್ತು ಮುಚ್ಚಡ ಮುಚ್ಚಿಬಿಟ್ಟು ಹಾಗೆ ಒಂದು 5 ಮಿನಿಟ್ಸ್ ಕುಕ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಕುಕ್ ಮಾಡ್ತಾ ಇದ್ದೀನಿ. ಚಿಕನ್ ಕುಕ್ ಆಗ್ತಾ ಇದೆ. ಈ ಕಡೆ ರೂಮಲ್ಲಿ ಯಾದ್ವಿಕ್ ಏನು ಮಾಡ್ತಿದ್ದಾನೆ ನೋಡಿ. ಸೌಂಡ್ ಏನು? ಅಯ್ಯೋ ಬೀಳ್ತಾರೆ, ಬೀಳ್ತಿ. ಅವನಿಗೆ ಕೂದಲಿಗೆ ಜುಟ್ಟು ಹಾಕ್ಬೇಕು. ಇವಾಗ ಇರಿಟೇಟ್ ಆಗ್ತೇನೆ ಅವನಿಗೆ. ಅವನ ನಾನು ಜುಟ್ಟು ಹಾಕ್ತೀನಿ ಆಯ್ತಾ? ಬಾ. ಊಟ ಮಾಡಿ ಮಾಡ್ತಾ ಇವಾಗ ನಾನು ಊಟ ಮಾಡಬೇಕು. ಮಧ್ಯಾಹ್ನ 1:30. ಅವನು ಮತ್ತೆ ಮಲಗಿದ್ದು ಸ್ವಲ್ಪ ಬೇಗ, ಯಾಕಂದರೆ ಬೆಳಿಗ್ಗೆ ಮಲಗಿರಲಿಲ್ಲ, ಬೆಳಿಗ್ಗೆ ಸ್ನಾನ ಆದ ನಂತರ ಮಲಗಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಗ ಊಟ ಮಾಡಿ ಮಾಡಿದ. ಸೊ ಇವಾಗ ನಾನು ಊಟ ಮಾಡಬೇಕು. ಇಲ್ಲಿ ಊಟ ರೆಡಿ ಇದೆ ನನಗಲ್ಲ, ಆದಿಗೆ. 150 ಗ್ರಾಮ್ ರೈಸ್, ಬಾಯ್ಲ್ಡ್ ರೈಸ್, ಒಂದು ಎಗ್ ಇದೆ, ಹಾಗೆ 150 ಗ್ರಾಮ್ ಚಿಕನ್ ಕೀಮಾ, ವೆಜಿಟೇಬಲ್ ಸಲಾಡ್ ಆ್ಯಂಡ್ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ 1/2 ಲೀಟ್ರ್ ಇದೆ. ಸೊ ಇದೆಲ್ಲ ಅವರಿಗೆ ಮಧ್ಯಾಹ್ನದ ಊಟ ಇದು. ನಾನು ಇವಾಗ ಊಟ ಮಾಡಬೇಕು, ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ. ಅದಕ್ಕೆ ಬಾ 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 ಇಲ್ಲಿ, ಸಾರಿ ಬಾ 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 ಬಾ. ಹಗುರ 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 ಹಗುರ, ಒಂದೇ ಕಾಲು, ಫಸ್ಟ್ ಒಂದು ಕಾಲು ಇಡು, ಒಂದು ಕಾಲು ಇಡು. ಬಾ, ಹಾಂ ಆಯ್ತು ಬಾ, ಹೆದರ್ಬೇಡ, ನಾ ಇದ್ದೆ. ಎಸ್, ಗುಡ್. ಬಾಯ್ ಹಾಕೋಬೇಡ. ಸಂಜೆ 6 ಗಂಟೆ, ಆದ್ರೆ ಆಟ ಆಡ್ತಿದ್ದಾನೆ. ಏಯ್ ಬಾ. ಇವಾಗ ಇವರಿಬ್ರು ಕಣ್ಣ ಮುಚ್ಚಲೆ ಆಟ ಆಡ್ತಾರೆ. ಅದ್ವಿಕ್ ಅದ್ವಿಕ್ ಪಪ್ಪ ಎಲ್ಲೋದ್ರು? ಪಪ್ಪ ಬಾ.
ಆದ್ವಿಕ್ ಕಣ್ ಮುಚ್ಚತೆ ನಾನು ಕಣ್ಣ ಮುಚ್ಚೆ ಗಾಡೆ ಗುಡೆ ಹಾ ಹುಡುಕು ಪಪ್ಪನ್ ಹುಡುಕು ಪಪ್ಪನ್ ಹುಡುಕು ಆದ್ವಿಕ್ ಆದ್ವಿಕ್ ಪಪ್ಪನ್ ಹುಡುಕ್ತಾ ಇದ್ದಾನೆ ಸಿಟ್ಟು ಬಂದ ಪಪ್ಪ ಇಲ್ಲ ಅಂತ ಎಲ್ಲಿದ್ದಾರೆ ಪಪ್ಪ ಇಲ್ಲಿದ್ದಾರೆ ಸಿಟ್ಟು ಬಂದ ಒಳಗೆ ಹೋದ್ರಂತೆ ಒಳಗೆ ಹೋಗ್ಲಿಕ್ಕೆ ನೋಡ್ದ ಹಾ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಪಪ್ಪ ಇಲ್ಲಿದ್ದಾರೆ ಎಲ್ಲಿ ಅಮ್ಮ ಹುಡುಕ 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 ಬಾಬಾ ಲಾಕ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಸಿ ಯು ಟೇಕ್ ಕೇರ್ ಬಾಯ್.